ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನಿರ್ಮಲಾ ಕಿಚನ್ ನಮ್ಮ ಹೊಸ ವೀಡಿಯೋಗಳ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಏನಂದರೆ ಬ್ಲಡ್ ಪೆಪ್ಪರ್ ಫ್ರೈ ಮೇಕೆ ರಕ್ತದ ಫ್ರೈ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಹಾಗೆ ಇದು ಹೆಲ್ತ್ ಕೂಡ ಭಾಳ ಒಳ್ಳೆಯದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆಲ್ಲ ತುಂಬ ಒಳ್ಳೆಯದು ಅಂತಾರೆ ಸೊ ವೀಕ್ಲಿ ಒನ್ಸ್ ಅಥವಾ ಫಿಫ್ಟೀನ್ ಡೇಸ್ ಒಂದ್ಸಾದರೂ ಮಾಡ್ಕೊತೀನಿ ನೋಡಿ ಇಲ್ಲಿ ಒಂದು ಮೇಕೆದು ರಕ್ತ ತಂದಿರೋದು ನಾವು ಇದನ್ನಿವಾಗ ನೀಟಾಗಿ ವಾಶ್ ಮಾಡ್ಕೋಬೇಕು ನಾನು ಅಲ್ಲಿ ಎರಡರಿಂದ ಮೂರು ಸರಿ ವಾಶ್ ಮಾಡ್ಕೋತೀನಿ ಇದನ್ನು ತುಂಬ ಇಸ್ಕಿ ಎಲ್ಲ ವಾಶ್ ಮಾಡೋಕ್ಕಾಗಲ್ಲ ಎರಡರಿಂದ ಮೂರು ಸತಿ ನೀರು ಹಾಕ್ಕೊಂಡು ವಾಶ್ ಮಾಡಬೇಕು ಇದನ್ನು ಸ್ವಲ್ಪ ಗಟ್ಟಿಯಾಗೋಗ್ಬಿಡಬೇಕು ತುಂಬ ತೆಳುವಿದ್ರೆ ಹಿಂಗೆ ವಾಶ್ ಮಾಡೋಕ್ಕಾಗಲ್ಲ ಈ ಥರ ಕೇಕ್ ಥರ ಆಗಿದ್ರೆ ನೀವು ಡೈರೆಕ್ಟಾಗಿ ವಾಶ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ತಂದ ಮೇಲೆ ಒಂದು ಎರಡ ಇಡಿ ಅದು ಈ ಥರ ಕೇಕ್ ಥರ ಗಟ್ಟಿಯಾಗುತ್ತೆ ಆಮೇಲೆ ವಾಶ್ ಮಾಡ್ಕೊಳ್ಳಿ ನಾನಿವಾಗ ಇದನ್ನು ಬೇಯಿಸಕ್ಕೆ ಇಟ್ಕೊತಾ ಇದ್ದೇನೆ ನಾನು ಡೈರೆಕ್ಟಾಗಿ ಹಾಗೆ ಇಟ್ಟಿದ್ದೀನಿ ಅಥವಾ ನೀವು ಬಿಸಿನೀರು ಕಾಯಿಸ್ಕೊಂಡು ಆಮೇಲೆ ಬೇಕಾದರೂ ಹಾಕ್ಕೋಬೋದು ನಾನಿದು ಆಲ್ರೆಡಿ ಕೇಕ್ ಥರ ಗಟ್ಟಿಯಾಗಿದ್ದರಿಂದ ಡೈರೆಕ್ಟಾಗಿ ಹಾಗೆ ಬೇಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಆಲ್ರೆಡಿ ಮೊದಲೇ ಉಪ್ಪು ಕೂಡ ಹಾಕಿರ್ತಾರೆ ಅವರು ಕೆಲವು ಕಡೆ ಸೋಡಾ ಹಾಕ್ಬಿಟ್ಟಿರ್ತಾರೆ ಅದು ಚೆನ್ನಾಗಿ ಬರೋಲ್ಲ ನೀವೊಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಜಾಸ್ತಿ ಹಾಕೋಕೋಗಬೇಡಿ ಇವಾಗ ಇದನ್ನು ಮೀಡಿಯಂ ಫ್ಲೇಮ್ ಮಾಡಿಬಿಟ್ಟು ಬೇಯಾಕಿಡ್ತೀನಿ ಐ ಫ್ಲೇಮಲ್ಲಿ ಇಡಬೇಡಿ ನಾನಿವಾಗ ಬೇಯಿಸ್ಕೊಂಡಿದ್ದೆ ಮೀಡಿಯಂ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸಿದ್ದೀನಿ ನೋಡಿ ಇವಾಗ ಒಂದು ಸೈಡೆಲ್ಲ ಪೂರ್ತಿಯಾಗಿ ಬೆಂದಿದೆ ನಿಮಗೆ ಕಾಣ್ತಾ ಇದೆ ಬ್ರೌನಿಷ್ ಕಲರು ಹಾಗೆ ಇದನ್ನು ಆ ರೆಡ್ ಕಾಣ್ತಾ ಇರೋದು ಮತ್ತೆ ಅದು ಬೇಯಬೇಕು ಸೊ ಇವಾಗ ಟರ್ನ್ ಮಾಡಿ ಬೇಯಿಸಿ ದಪ್ಪ ಪೀಸ್ ಹಾಗೆ ಹಾಕಿದ್ದೆ ಇವಾಗ ಇದನ್ನು ಸ್ವಲ್ಪ ಸಣ್ಣ ಪೀಸಾಗಿ ಕಟ್ ಮಾಡ್ತೀನಿ ಅಂತಂದರೆ ಅದು ಸೆಂಟ್ರಲ್ಲೆಲ್ಲ ಬೇಯೋದಿಲ್ಲ ಜಸ್ಟ್ ಎಲ್ಲಿ ಮೇಲೆ ಮಾತ್ರ ಬೆಂದಿರುತ್ತೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ ಸೊ ಹಾಗಾಗಿ ಅದನ್ನೆಲ್ಲ ನೀಟಾಗಿ ತಿರುಗಿಸ್ಬಿಟ್ಟು ಎಲ್ಲಿ ಬೆಂದಿಲ್ಲ ಅಲ್ಲಿ ತಿರುಗಿಸ್ಬಿಟ್ಟು ಇವಾಗ ಒಂದೊಂದು ಪೀಸಾಗಿ ಕಟ್ ಮಾಡ್ಕೊತೀನಿ ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ ಇನ್ನೂ ಒಂದು ಫೈವ್ ಅಷ್ಟು ಕ್ಯಾಪ್ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಕ್ಕೆ ಬಿಡ್ತೀನಿ ಇವಾಗ ಇವಾಗ ಫೈವ್ ಮಿನಿಟ್ಸ್ ಬೇಯಿಸಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಸೊ ಇವಾಗ ಎಲ್ಲ ಕಡೆ ಬೆಂದಿರುತ್ತೆ ಇದು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಒಂದು ಪೀಸ್ನ ಈ ಥರ ಸೆಂಟ್ರಿ ಕಟ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ನೋಡಿ ಫುಲ್ ಬ್ರೌನಿಷ್ ಆಗಿದೆ ಮೊದಲು ನೋಡಿದಾಗ ಅದು ರೆಡ್ ಕಾಣ್ತಾ ಇತ್ತು ಬೆಂದಿಲ್ಲ ಅಂದರೆ ಈಗ ನೋಡಿ ಯಾವ ಎಲ್ಲ ಪೀಸು ಬೆಂದಿದೆ ಎಲ್ಲ ಈ ಥರ ಬ್ರೌನ್ ಕಲರ್ ಬಂದರೆ ಬೆಂದಿದೆ ಅಂತ ಅರ್ಥ ನಾನು ಇದನ್ನು ಒಂದು ಐದು ನಿಮಿಷ ಆರಕ್ಕೆ ಬಿಡ್ತೀನಿ ಬಿಸಿನಲ್ಲಿ ಕಟ್ ಮಾಡ್ಕೊಳಕ್ಕಾಗೋದಿಲ್ಲ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನಾನು ನೋಡಿ ನೀರೆಲ್ಲ ಚೆಲ್ಬಿಟ್ಟು ಸೋರ್ಸಾಗಿ ಇಟ್ಕೊಂಡಿದ್ದೀನಿ ಈಗ ನೀರೆಲ್ಲ ಫುಲ್ ಡ್ರೈ ಆಗಿದೆ ನೋಡಿ ಈ ಥರ ಇರುತ್ತೆ ಪೀಸ್ಗಳು ಎಲ್ಲ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಬೇಯಿಸಿದ ಹಿಂದೇ ಕಟ್ ಮಾಡಿಕೊಂಡ್ರೆ ಆವಾಗಲೂ ನೀಟಾಗಿ ಕಟ್ ಆಗೋಲ್ಲ ಒಂದು ಎರಡು ನಿಮಿಷ ಬಿಡಬೇಕು ಆರಿಸ್ಕೊಂಡ್ರೆ ನೀಟಾಗಿ ಕಟ್ ಆಗುತ್ತೆ ನಾನು ಇದನ್ನು ಬಾಕ್ಸ್ ಶೇಪಲ್ಲಿ ಕಟ್ ಮಾಡ್ಕೋತೀನಿ ತುಂಬ ಸಣ್ಣ ಪೀಸ್ ಮಾಡ್ಕೊಳ್ಳಲ್ಲ ಏಕೆಂದರೆ ಒಗ್ಗರಣೆ ಹಾಕಿದಾಗ ಕೂಡ ಇದು ಕಟ್ ಆಗಿಬಿಡುತ್ತೆ ಎಲ್ಲ ಪೀಸ್ ಪೀಸ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಹಾಕೋ ಮೊದಲು ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ ಬೇಕಂದರೆ ಸಣ್ಣ ಪೀಸ್ ಮಾಡ್ಕೋಬೋದು ನೀವು ನೋಡಿ ಇವಾಗೆಲ್ಲ ಕಟ್ ಮಾಡ್ಕೊಂಡು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಈಗ ಈಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇಷ್ಟ ಆಗಿದೆ ಬೆಂದ್ಮೇಲೆ ಈ ಥರ ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಸೈಜಲ್ಲಿ ಬೇಕಾಗುತ್ತೆ ನೋಡ್ಕೊಂಡು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಏನಂದರೆ ಬೆಳ್ಳುಳ್ಳಿ ಒಂದು ಕಪ್ನಷ್ಟು ಈರುಳ್ಳಿ ಕರ್ಬೇನ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಸ್ಪೂನಷ್ಟು ಪೆಪ್ಪರ್ ಪೌಡರು ನಾನು ಇಲ್ಲಿ ದೊಡ್ಡದು ಬಾಣಲಿ ತೊಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ಇದಕ್ಕೆ ಆಯಿಲ್ ಹಾಕೊಂಡು ಆಯಿಲ್ ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಬೇಡ ಅಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಆರರಿಂದ ಏಳು ಹಸಿ ಮೆಣಸಿಗೆ ಕಟ್ ಮಾಡ್ಕೊಂಡಿದ್ದೆ ಬೆಳ್ಳುಳ್ಳಿನೂ ಅಷ್ಟೇ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಸಿಪ್ಪೆ ಸುಳ್ಕೊಂಡು ಚಚ್ಕೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಜಾಸ್ತಿ ಇಷ್ಟಪಡೋರಾದರೆ ಜಾಸ್ತಿನೇ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಹೆಚ್ಚಿಗೆ ಹಾಕ್ತಷ್ಟು ಇದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇದನ್ನೆಲ್ಲ ಕ್ರಿಸ್ಪಿಯಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ಬೆಳ್ಳುಳ್ಳಿ ಎಲ್ಲ ಬ್ರೌನ್ ಕಲರ್ ಬಂದಿದೆ ಸುಮ್ಮನೆ ಫ್ರೈ ಮಾಡ್ಕೋಬೇಡಿ ಅದು ಫುಲ್ಲು ರೋಸ್ಟ್ ಆಗಬೇಕು ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಎಲ್ಲ ಫುಲ್ಲು ರೋಸ್ಟ್ ಆಗಬೇಕು ಎಲ್ಲ ರೋಸ್ಟ್ ಆದಮೇಲೆ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಕೂಡ ನಾನೊಂದು ಐದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ನೀವು ಬೇಕಂದರೆ ಜಾಸ್ತಿನೂ ತೊಗೋಬೋದು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ರೋಸ್ಟ್ ಥರನೇ ಆಗಬೇಕು ಇವಾಗ ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ರಕ್ತ ಬೇಯಕ್ಕೆ ಕೂಡ ಉಪ್ಪು ಹಾಕಿರೋದ್ರಿಂದ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಈ ಸ್ಪೂನ್ ಅಳತೆಯಲ್ಲಿ ನಾನು ಎರಡು ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೇನು ತುಂಬ ಫ್ರೈ ಮಾಡಿ ಬೇಯಿಸೋವಂಥದ್ದು ಏನಿಲ್ಲ ಜಸ್ಟ್ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಇದೆಲ್ಲ ಒಂದು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ಕೊತ್ತಂಬರಿ ಆ್ಯಡ್ ಮಾಡ್ಕೋತೀನಿ ಕೊತ್ತಂಬರಿ ಸೊಪ್ಪು ಇಂಗ್ರೀಡಿಯೆಂಟ್ಸಲ್ಲಿ ತೋರಿಸಿಲ್ಲ ಸೊ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಹಾಕ್ಕೊಳ್ಳಿ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರಕ್ತ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡಿ ಇವಾಗ ಐ ಫ್ಲೇಮಲ್ಲೇ ಇಟ್ಕೊಳ್ಳಿ ಫುಲ್ಲು ಐ ಫ್ಲೇಮ್ ಇಟ್ಕೊಂಡೇ ಬೇಯಿಸಿ ಇದನ್ನು ಅದು ಸ್ಪೈಸಸ್ ಅದು ಪೆಪ್ಪರ್ದು ಖಾರ ಎಲ್ಲ ಇಳಿಬೇಕು ಸೊ ಹಾಗಾಗಿ ಐ ಫ್ಲೇಮಲ್ಲೇ ಮಾಡಿ ಇದನ್ನೆಲ್ಲ ಫುಲ್ ಅದು ರೋಸ್ಟ್ ಆಗೋವರೆಗೂ ಐ ಫ್ಲೇಮ್ನಲ್ಲೇ ಇರಲಿ ನಿಮ್ಗೇನಾದರೂ ಬುರ್ಜಿ ಟೈಪ್ ಬೇಕಂದರೆ ಇಲ್ಲೇ ಫ್ರೈ ಮಾಡುವಾಗಲೇ ಸ್ವಲ್ಪ ಅದನ್ನು ಸಣ್ಣದಾಗಿ ಪೀಸ್ ಪೀಸ್ ಥರ ಕಟ್ ಮಾಡ್ಕೊಂಬಿಡಿ ಅದು ತುಂಬ ಸ್ಮೂತ್ ಇರೋದ್ರಿಂದ ಹಾಗೆ ಕಟ್ ಆಗುತ್ತೆ ನಮಗೆ ಬುರ್ಜಿ ಟೈಪ್ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಹೀಗೆ ದೊಡ್ಡ ಪೀಸೆಲ್ಲ ಬಿಟ್ಕೊಂಡಿದ್ದೀನಿ ನೋಡಿ ಇವಾಗ ಇದು ರೆಡಿ ಇದೆ ಬನ್ನಿ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬ್ಲೆಡ್ ಪ್ರೆಪ್ಪರ್ ಫ್ರೈ ನೋಡಿ ಹೇಗೆ ಬಂದಿದೆ ತಿನ್ನೋ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಒಳ್ಳೆ ಸೈಡ್ ಆಗಿ ಕೂಡ ಮಾಡ್ಕೋಬೋದು ಸಾಂಬಾರೆಲ್ಲ ಮಾಡಿದಾಗ ಅದಕ್ಕೆ ಸೈಡ್ ಡಿಶ್ ಆಗಿ ಇದನ್ನು ಯೂಸ್ ಮಾಡ್ಕೋಬೋದು ಹೆಲ್ತಿಗೂ ತುಂಬ ಒಳ್ಳೆಯದು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಡೇಸ್ ಅಥವಾ ಒನ್ ಮಂತಿಗಾದರೂ ಇದನ್ನು ಮಾಡ್ಕೊತೀನಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ನಮ್ಮೆಲ್ಲ ವೀಡಿಯೋಸ್ನೂ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು